ಮದುವೆ ಬಗ್ಗೆ ಕೊನೆಗೂ ಮಾತನಾಡಿದ ರಾಹುಲ್ ಗಾಂಧಿ. ರಾಹುಲ್, ಮದುವೆ ಆಗೋ ಹುಡುಗಿ ಹೇಗಿರ್ಬೇಕಂತೆ ಗೊತ್ತಾ? 52 ವರ್ಷವಾದ್ರು ರಾಹುಲ್ ಗಾಂಧಿ ಇನ್ನೂ ಮದುವೆ ಆಗಿಲ್ಲ ಯಾಕೆ? ಹಾಯ್, ಹಲೋ ವೀಕ್ಷಕರ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮೂಲಕ ಇಡೀ ದೇಶದಂತೆ ಚರ್ಚೆ ಆಗ್ತಿದ್ದಾರೆ. ಈಗಾಗಲೇ ಸುಮಾರು 3,000 ಕಿಲೋಮೀಟರ್ ಪ್ರಯಾಣವನ್ನು ಪಾದಯಾತ್ರೆ ಮೂಲಕ ರಾಹುಲ್ ಗಾಂಧಿ ಕ್ರಮಿಸಿದ್ದಾರೆ. ಈ ನಡುವೆ ರಾಹುಲ್ ಗಾಂಧಿ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಅಂಶಗಳು ಬಯಲಾಗ್ತಾ ಇದ್ದಾವೆ. ರಾಹುಲ್ ಗಾಂಧಿಗೆ ಈಗ 52 ವರ್ಷ. 52 ವರ್ಷ ಆದರೂ ಕೂಡ ರಾಹುಲ್ ಗಾಂಧಿ ಇನ್ನೂ ಮದುವೆ ಯಾಕಾಗಿಲ್ಲ? ಸೊ ಯಾಕಪ್ಪ ರಾಹುಲ್ ಗಾಂಧಿ ಮದುವೆ ಆಗಿಲ್ಲ? ಹುಡುಗಿ ಸಿಕ್ಕಿಲ್ವಾ? ಅಥವಾ ರಾಹುಲ್ ಗಾಂಧಿಗೆ ಇಷ್ಟವಾಗಿರ್ತಕ್ಕಂಥ ಹುಡುಗಿ ಇನ್ನೂ ಸಿಕ್ಕಿಲ್ವಾ? ಹೇಗಿರಬೇಕು ರಾಹುಲ್ ಗಾಂಧಿಗೆ ಹುಡುಗಿ? ಸೊ ಈ ರೀತಿಯ ವಿಚಾರಗಳಿತ್ತು. ಓ, ಇನ್ಮೇಲೆ ರಾಹುಲ್ ಗಾಂಧಿ ಮದುವೆ ಆಗೋ ಡೌಟ್ ಬಿಡ್ರಿ, ರಾಹುಲ್ ಗಾಂಧಿ ಮದುವೆ ಆಗಲ್ವೇನೋ, ಈ ರೀತಿಯ ಚರ್ಚೆಗಳು ಆಗಾಗ ಆಗ್ತಾನೆ ಇತ್ತು. 52 ವರ್ಷ ಆಗೋಯ್ತು, ರಾಹುಲ್ ಗಾಂಧಿ ಈಗ ಮದುವೆ ಆಗ್ತಾರಾ? ಬಹುಶಃ ಮದುವೆ ಆಗಲ್ವೇನೋ ಅನ್ನೋ ಚರ್ಚೆ ಸದಾಕಾಲ ಆಗಾಗ ಆಗ್ತಾನೆ ಇತ್ತು. ಈಗ ಸ್ವತಃ ರಾಹುಲ್ ಗಾಂಧಿಯವರು ಮಾತನಾಡಿದರೆ ತಾನು ಮದುವೆ ಆಗುವಂತಹ ಹುಡುಗಿ ಹೇಗಿರಬೇಕು, ತನಗೆ ಸಂಗಾತಿ ಆಗಬೇಕಂದ್ರೆ ಆ ಹುಡುಗಿಯಲ್ಲಿ ಯಾವ ರೀತಿಯ ಗುಣಗಳು ಇರಬೇಕು, ಹೇಗಿರಬೇಕು ಅವರ ಆಟಿಟ್ಯೂಡ್, ಅವರ ನಡತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದರೆ ಸಂದರ್ಶನವೊಂದರಲ್ಲಿ ಈ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದು. ಹೇಗಿರಬೇಕಪ್ಪ ಅಂದರೆ ಅವರು ತಮ್ಮ ಸಂಗಾತಿಯಾಗಲು ಮಹಿಳೆಗೆ ಇರಬೇಕಾದ ಗುಣಗಳ ಬಗ್ಗೆ ರಾಹುಲ್ ಗಾಂಧಿ ಒಂದು ರೀತಿಯ ಅಚ್ಚರಿ ಮತ್ತು ಕುತೂಹಲವನ್ನು ಮಾತನಾಡಿದರೆ. ಹೇಗಪ್ಪ ಅಂದರೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ತಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರನ್ನು ತನ್ನ ಜೀವನದ ಪ್ರೀತಿ ಹಾಗೂ ನನ್ನ ಎರಡನೇ ಅಮ್ಮ ಅಂತ ನಾನು ಕರಿತೀನಿ. ಇದರ ಜೊತೆಗೆ ನಾನು ಎಂತಹ ಸಂಗಾತಿಗೆ ಆದ್ಯತೆ ನೀಡ್ತೇನೆ ಅಂದರೆ ಅವರಲ್ಲಿ ಎಂತಹ ಗುಣಗಳಿರಬೇಕು ಅಂದರೆ ನನ್ನ ತಾಯಿ ಅಂದರೆ ಸೋನಿಯಾ ಗಾಂಧಿ ಜೊತೆಗೆ ಅಜ್ಜಿ ಇಂದಿರಾ ಗಾಂಧಿ ಅವರ ನಡುವಿನ ಗುಣಗಳನ್ನು, ಎರಡೂ ರೀತಿಯ ಗುಣಗಳನ್ನು ಹೊಂದಿರುವಂಥ ಹುಡುಗಿ ನನ್ನ ಸಂಗಾತಿ ಆಗಬೇಕು. ನನ್ನ ಸಂಗಾತಿ ಆಗಬೇಕಾದ್ರೆ ನಮ್ಮ ತಾಯಿ ಸೋನಿಯಾ ಗಾಂಧಿ ಜೊತೆಗೆ ಅಜ್ಜಿ ಇಂದಿರಾ ಗಾಂಧಿಯ ಒಂದು ಗುಣಗಳನ್ನು ಹೊಂದಿರತಕ್ಕಂಥ ಮಹಿಳೆಯಾದರೆ ನನಗೆ ಇಷ್ಟ, ಅಂಥವ್ರನ್ನು ನಾನು ಸಂಗಾತಿ ಆಗೋದಕ್ಕೆ ಬಯಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ರಾಹುಲ್ ಗಾಂಧಿಯ ಇಂಟೆನ್ಷನ್ ಗೊತ್ತಾಯಿತು. ಸೋನಿಯಾ ಗಾಂಧಿ ಮತ್ತು ಇಂದಿರಾ ಗಾಂಧಿ ಎರಡೂ ರೀತಿಯ ಸ್ವಭಾವವನ್ನು ಇರ್ತಕ್ಕಂಥ ಹುಡುಗಿ ರಾಹುಲ್ ಗಾಂಧಿಗೆ ಬೇಕಂತೆ ಮದುವೆ ಆಗೋದಕ್ಕೆ, ಆಯ್ತಾ? ಬೇರೆ ತಪ್ಪು ತಿಳ್ಕೊಂಬಿಡಿ ಆಮೇಲೆ. ಸೊ ರಾಹುಲ್ ಗಾಂಧಿ ಒಂದು ಸಂದರ್ಶನವೊಂದರಲ್ಲಿ ಈ ಬಗ್ಗೆ ಮಾತನಾಡಿದರೆ. ಸೊ ಸಂಗಾತಿಗೆ ಇರಬೇಕಾದ ಗುಣಗಳನ್ನು ಹೇಳಿದರು. ಜೊತೆಗೆ ಇನ್ನೊಂದು ವಿಶೇಷವಾಗಿ ರಾಹುಲ್ ಗಾಂಧಿ ಬಗ್ಗೆ ಸದಾ ಒಂದು ಮಾತು ಕೇಳಿಬರ್ತಾ ಇರುತ್ತೆ, ಪಪ್ಪು ಪಪ್ಪು ಅಂತ. ಸೊ ಅದ್ರ ಬಗ್ಗೆ ಕೂಡ ಅವರು ಮಾತನಾಡಿದರೆ ತಮ್ಮ ವಿರೋಧಿಗಳು ತಮ್ಮನ್ನು ಬೇರೆ ಬೇರೆ ಹೆಸರುಗಳಿಂದ ಒಂದು ರೀತಿ ವ್ಯಂಗ್ಯ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ಅವರು, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಏನು ಬೇಕಾದರೂ ಕರ್ಕೊಳ್ಳಿ, ಅದು ನನಗೆ ಮುಖ್ಯ ಅಲ್ಲ, ನಾನು ಯಾರನ್ನು ಕೂಡ ದ್ವೇಷ ಮಾಡಲ್ಲ. ಒಂದು ವೇಳೆ ಅವರು ನನ್ನನ್ನು ನಿಂದಿಸಿದರೆ ಅಥವಾ ಹೊಡಿಲಿ ಪರವಾಗಿಲ್ಲ, ನಾನು ನಿಮ್ಮನ್ನು ದ್ವೇಷ ಮಾಡೋದಿಲ್ಲ ಅಂತ ತಮ್ಮ ವಿರೋಧಿಗಳಿಗೆ ಒಂದು ರೀತಿ ಸಾಕಷ್ಟು ಪ್ರೌಢಿಮೆಯಿಂದ, ಒಂದು ರೀತಿ ಯಾವುದೇ ಅಳುಕಿಲ್ಲದೆ, ಗೊಂದಲ ಇಲ್ಲದೆ ರಾಹುಲ್ ಗಾಂಧಿ ಆನ್ಸರನ್ನು ಮಾಡಿದರೆ. ಪಪ್ಪು ಅಂದರೆ ಕರ್ಕೊಳ್ಳಿ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ, ಅವ್ರಿಗೇನು ಇಷ್ಟನೋ ಅಂತ ಕರ್ಕೊಳ್ಳಿ, ನಾನೇನು ಅದಕ್ಕೆ ಪಪ್ಪು ಅಂತ ಕರೆದ ತಕ್ಷಣ ನನಗೇನು ಬೇಜಾರಾಗ್ಬಿಡುತ್ತೆ, ನಾನು ಪಪ್ಪು ಆಗಿಬಿಡ್ತೀನಿ ಅಂತ ನನಗೇನು ಅನಿಸಲ್ಲ. ನನ್ನ ಒಂದು ವ್ಯಕ್ತಿತ್ವ, ನನ್ನ ಒಂದು ಶ್ರಮ, ನಾನು ಹೇಗಿದ್ದೇನೆ ಹೇಗಿರ್ತೇನೆ ಅನ್ನೋದು ನನಗೆ ಗೊತ್ತು. ತುಂಬ ಜನಗಳಿಗೆ, ನನ್ನ ಅನುಯಾಯಿಗಳಿಗೆ, ನನ್ನ ಫಾಲೋವರ್ಸ್ಗೆ, ನನ್ನ ಬೆಂಬಲಿಗರಿಗೆ, ಕಾರ್ಯಕರ್ತರಿಗೂ ಕೂಡ ಅದು ಗೊತ್ತು. ಯಾರೋ ಒಂದಿಬ್ಬರು ಏನೋ ಅಂತಾರೆ ಅಂದ ತಕ್ಷಣ ನಾನು ಬೇಜಾರು ಮಾಡ್ಕೊಳ್ಳೋಂಥ ವ್ಯಕ್ತಿತ್ವ ನನಗಲ್ಲ. ಅದರಿಂದ ನನಗೆ ದ್ವೇಷವೂ ಬರಲ್ಲ, ಅವ್ರ ಮೇಲೆ ನಾನು ದ್ವೇಷವನ್ನು ಕೂಡ ಸಾಧನೆ ಮಾಡಲ್ಲ. ಅವರ ಅಭಿಪ್ರಾಯ, ನನ್ನನ್ನು ಅವ್ರು ನೋಡುವಂಥ ರೀತಿ, ಅವರ ವ್ಯಕ್ತಿತ್ವ ಅದರಲ್ಲಿ ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ. ನೋಡೋಣ, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಮದುವೆ ಆಗುವಂಥ ಸಂಗಾತಿ ಹೇಗಿರಬೇಕು ಅಂತ. ಸೊ ಅವರ ತಾಯಿ ಮತ್ತು ಅಜ್ಜಿಯ ಎರಡೂ ಗುಣಗಳನ್ನು ಸಮ್ಮಿಶ್ರಣ ಆಗಿದ್ದಂತಹ ಹುಡುಗಿ, ಸಮ್ಮಿಶ್ರಣ ಆಗಿದ್ದರೆ ಅಂಥ ಸಂಗಾತಿ ಬೇಕಂತೆ ರಾಹುಲ್ ಗಾಂಧಿಗೆ. ನೋಡೋಣ, ಮದುವೆ ಆಗ್ತಾರೋ, ಯಾವಾಗ ಆಗ್ತಾರೋ, ಆಗಲ್ವೋ, ಇನ್ನು ಹುಡುಗಿಯ ಇನ್ನು ಸರ್ಚಿಂಗಲ್ಲಿ, ಹುಡುಗಾಟದಲ್ಲಿ ಇದಾರೋ. ಸೊ ಎಲ್ಲವನ್ನು ರಾಹುಲ್ ಗಾಂಧಿ ಒಂಥರ ಬಿಚ್ಚು ಮನಸ್ಸಿಂದ ಮಾತನಾಡಿದ್ದಾರೆ. ಬಹುಶಃ ಅವರು ಆ ಥರ ಸಂಗಾತಿಯನ್ನು ಬಯಸ್ತಾ ಇದ್ದರೆ ಬಹುಶಃ ಮದುವೆ ಆಗಬಹುದೇನೋ, ಹಾಗಾದರೆ ಮದುವೆ ಆಗುವಂಥ ಇಂಟ್ರೆಸ್ಟ್ ಇದ್ದಂತೆ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿಗೆ. ನೋಡೋಣ, ಬೇಗ ಮದುವೆ ಆಗಲಿ. ಸೊ ಇದು ರಾಹುಲ್ ಗಾಂಧಿಯವರ ಮ್ಯಾರೇಜ್ ಸ್ಟೋರಿ.